ನಾವು ಪಬ್ಲಿಕ್ ಸರ್ವೆಂಟ್ ಆಯ್ತಾ ಜನ ನಾವು ದಿನ ಜನ ನೋಡ್ತೀವಿ ಓಡಾಡ್ತೀವಿ ಈ ಕಾನೂನು ಹೇಗೆ ಇದು ರಾಜಕೀಯ ಹೇಗೆ ನಮಗೆ ಗೊತ್ತಿರುತ್ತೆ ಏನು ಮಾಡಿದ್ದಾರೆ ಬಿಜೆಪಿ ಸರ್ಕಾರದವರಲ್ಲಿ ಏನು ಮಾಡೋದಿಲ್ಲ ಅವರು ಆಯ್ತಾ ಇನ್ನು 10 ವರ್ಷ ಅವರಿಗೆ ಕಾಂಗ್ರೆಸ್ಸೇ ಬರಲಿ ಬರಬೇಕು ಕಾಂಗ್ರೆಸ್ಸೇ ಜನಕ್ಕೆ ಒಳ್ಳೇದು ಮಾಡಬೇಕು ಸರ್ ಜನಕ್ಕೆ ಒಳ್ಳೇದು ಮಾಡಲಿಲ್ಲ ಅಂದ್ರೆ ಇನ್ನೇನಕ್ಕೆ ಸರ್ ಸರ್ಕಾರ ನಮಗೆ ಈಗ ಮೋದಿ ಇಲ್ಲಿ ಬೆಂಗಳೂರಿಗೆ ಕರ್ನಾಟಕಕ್ಕೆ ಬಂದ್ರೆ ಇಡೀ ಬರ ರೋಡ್ ಎಲ್ಲ ಟ್ರಾಫಿಕ್ ಬಂದ್ ಮಾಡಿ ಅದ್ ಮಾಡಿ ಎಲ್ಲ ಇದು ಮಾಡ್ತಾರೆ ಹೊರದೇಶದಲ್ಲಿ ಅವೆಲ್ಲ ಏನಕ್ಕೆ ಸರ್ ಒಬ್ಬ ಇವಾಗ ನಮ್ಮ ಕರ್ನಾಟಕ ಸಿಎಂ ಬಂದ್ರೆ ಯಾವ ಟ್ರಾಫಿಕ್ ಬಂದ್ ಮಾಡಲ್ಲ ಏನಿಲ್ಲ ಆ ತರ ಜನದ ಪರವಾಗಿ ಇರಬೇಕು ಸರ್ ಒಬ್ಬ ಅಧಿಕಾರಿ ಆದ್ಮೇಲೆ ಅಧಿಕಾರಿ ಅಂತ ತೋರಿಸ್ಕೊಂಬರ್ದವನು ಜನದ ಪರವಾಗಿ ಇರಬೇಕು ಖಂಡಿತ ತರ್ತಾರೆ ಸರ್ ನೂರಕ್ಕೆ ನೂರು ಸತ್ಯ ತಗೊಂಬಂದೇ ಬರ್ತಾರೆ ಖಂಡಿತ ಇಲ್ಲ ಬಿಡಿ ಸರ್ ಯಾಕೆಂದ್ರೆ ಜನಕ್ಕೂ ಗೊತ್ತಿದೆ ಇವಾಗ ಏನಂದ್ರೆ ಈಗ ಯಾವ ತರ ಮಾಡ್ತಿದ್ದಾನೆ ಮೋದಿ ಅನ್ನೋದು ಗೊತ್ತಿದೆ ಗೊತ್ತಿಲ್ಲದಿರ ಏನಿಲ್ಲ ಈಗ 2 ವರ್ಷ ಗೂಟ ಹೊಡ್ಕೊಂಡು ಕೂತಿರ್ಬೋದು ಮೋದಿ 2 ಸಲಿ ಗೂಟ ಹೊಡ್ಕೊಂಡು ಆದ್ರೆ ಈ ಸತಿ ಕೆಳಗಡೆ ಬಿದ್ದೇ ಬೀಳ್ತಾನೆ ಅದು ಖಂಡಿತ ತರ್ತಾರೆ ಸರ್ ನೂರಕ್ಕೆ ನೂರು ಪಕ್ಕ ಓಕೆ ಇನ್ನು ಬಿಜೆಪಿ ಜೊತೆ ಜೆಡಿಎಸ್ ಕೂಡ ಮೈತ್ರಿ ಆಗ್ತಿದೆ ಕರ್ನಾಟಕದಲ್ಲಿ ಅದರಿಂದ ಇನ್ನಷ್ಟು ಏನಾದರೂ ಬಲಶಾಲಿ ಆಗ್ಬೋದ ಬಿಜೆಪಿ ಅಂತ ಸರ್ ಬಿಜೆಪಿ ಅದ್ರ ಜೊತೆಗೆ ಜೆಡಿಎಸ್ ಅಲ್ದಿದ್ರೆ ಇನ್ನ ಯಾವ್ದನ ಒಂದು ಸೇರ್ಕೊಂಡ್ಲಿ ಆದ್ರೆ ಏನು ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಸರ್ಕಾರನ ಯಾಕೆಂದ್ರೆ ಅಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್ ಕಾಂಗ್ರೆಸ್ ಅಲ್ಲಿ ಜನಗಳಿಗೂ ಗೊತ್ತು ಇಲ್ಲ ಅಂದಿದ್ರೆ ಇಷ್ಟಕ್ಕೆ ಯಾವಾಗೂ ಬಿದ್ದೋಗಿರೋದು ಕಾಂಗ್ರೆಸ್ ಸರ್ಕಾರ ಜನಗಳಿಗೂ ಗೊತ್ತಿರೋದ್ರಿಂದ ಇದೆ ಇನ್ನ ಸರ್ ಕಾಂಗ್ರೆಸ್ ಸರ್ಕಾರ ಇನ್ನ 10 ವರ್ಷ ಅಳ್ಳಾಡ್ಸೋಕ್ಕಾಗಲ್ಲ ಸರ್ ಒಳ್ಳೇದ್ ಮಾಡ್ಲಿ ಸರ್ ಯಾವ ಸರ್ಕಾರ ಬಂದ್ರೆ ಏನಂತೆ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಒಳ್ಳೇದ್ ಮಾಡಿದ್ರೆ ತಾನೇ ಜನ ಓಟ್ ಹಾಕಿ ಗೆಲ್ಸೋದು ಒಳ್ಳೇದೇ ಮಾಡ್ಲಿಲ್ಲ ಅಂದ್ರೆ ಏನಕ್ಕೆ ಸರ್ ಗೆಲ್ಸಿದ್ರೆ ಹೋಗ್ಲಿ ಸರ್ ಏನ್ ಮಾಡಿದ್ದಾರೆ ಹೇಳಿ ಸರ್ ಬಿಜೆಪಿ ಸರ್ಕಾರ ಜನಗಳಿಗೆ ಏನ್ ಮಾಡಿದ್ದಾರೆ ಆ ಮೋದಿ ಎಲ್ಲೋ ಪಾಕಿಸ್ತಾನದಲ್ಲಿ 600 ರೂಪಾಯಿ ಕೆಜಿ ಕೋಳಿ ಮಾಡಿದ್ನಂತೆ ಅವೆಲ್ಲ ಏನಕ್ಕೆ ಬೇಕು ಅವನು ಅಲ್ಲೆಲ್ಲೋ ಮಾಡಿಬಿಟ್ರೆ ಇಲ್ಲಿ ಹೇಳಿ ನಮ್ಮ ದೇಶದಲ್ಲಿ ಹೇಳಿ ಈಗ ಬೇರೆ ದೇಶಕ್ಕೆ ಕಷ್ಟ ಕೊಡ್ತಿರ್ಬೋದು ಅವನು ನಮ್ಮ ದೇಶದಲ್ಲಿ ನಾವು ಚೆನ್ನಾಗಿರ್ಬೇಕಲ್ಲ ಮೇನ್ ಇಂಪಾರ್ಟೆಂಟ್ ನಮ್ಮ ದೇಶ ಚೆನ್ನಾಗಿರ್ಬೇಕು ನಾವು ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದವ್ರು ಚೆನ್ನಾಗಿರ್ಬೇಕು ಅವನ್ನೆಲ್ಲೋ ನಾವು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಬಿಲ್ಡಪ್ ಕೊಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲಿ ಮಾಡಲಿ ನಮ್ಗೆ ಇನ್ನು ಕಾಂಗ್ರೆಸ್ ಸರ್ಕಾರ ಬಂದಿದೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದೆ ಬಿ ಜೆ ಪಿ ಸರ್ಕಾರ ಇತ್ತಲ್ಲ 5 ವರ್ಷ ಏನು ಮಾಡಿದೆ ಏನು ಮಾಡಿಲ್ಲ ಅವ್ರು ಏನು ಮಾಡಲ್ಲ ಎಲ್ಲ ಬಳಿ ಬಾಚಕೊಂಡು ಯಾರು ಸರ್ ಎಲ್ಲ ಅಧಿಕಾರಿಗಳು ತಿಂದೇ ತಿಂತಾರೆ ಕಾಂಗ್ರೆಸ್ ಸರ್ಕಾರ ಆದರೂ ತಿಂತಾರೆ ಬಿ ಜೆ ಪಿ ಸರ್ಕಾರ ಆದರೂ ತಿಂತಾರೆ ಜೆ ಡಿ ಎಸ್ ಆದರೂ ತಿಂತಾರೆ ತಿನ್ನೋರು ತಿನ್ನಲಿ ಮಾಡಲಿ ಜನಗಳಿಗೋಸ್ಕರ ಯಾರು ಸರ್ ಆ ಸೀಟ್ ಮೇಲೆ ನೀವು ಕೂತ್ಕೊಂಡ್ರು ತಿಂತೀರಾ ನಾನು ಕೂತ್ಕೊಂಡ್ರು ತಿಂತೀನಿ ಮಾಡಲಿ ಜನಗಳಿಗೋಸ್ಕರ ಕಾಂಗ್ರೆಸ್ ಸರ್ಕಾರ ಮಾಡಿದರೆ ಮಾಡಲಿ ಅದೇ ಥರ ಯಾರಿಗೆ ಯಾರಿಗೆ ಸರ್ ಇದೆ ಯಾವ ಅಧಿಕಾರಿಗಿದೆ ಸರ್ ನರ ಕಾಂಗ್ರೆಸ್ ಸರ್ಕಾರ ಮಾಡೋ ಥರ ಯಾರಿಗೂ ಇಲ್ಲ ಫ್ರೀ ಬಸ್ ಬಿಟ್ಟಿದ್ದಾನೆ ಮಹಿಳೆ ಆದವರು ಎಲ್ಲ ಹೋಗ್ಲಿ ಹೋಗ್ಲಿ ಬಿಡ್ರಿ ಆಯ್ತಾ ಹಿಂಗೆ ತಲೆ ಕೆಡಿಸ್ಕೊಂಡ್ರೆ ಬಿ ಜೆ ಪಿ ಹಿಂಗೆ ಮಾಡ್ತಿದ್ರೆ ಗಂಡಸ್ರಿಗೂ ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರದವರು ಆಯ್ತಾ ವೇಸ್ಟ್ ಅಂದರೆ ವೇಸ್ಟ್ ಬಿ ಜೆ ಪಿ ಸರ್ಕಾರ ಸರ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಇನ್ನೊಂದು ತೊಂದರೆ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ